ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ನಿಮಗೆ ಮೈಗ್ರೇನ್ ತಲೆನೋವು ಬಗ್ಗೆ ತಿಳಿಸ್ಕೊಡ್ತೀನಿ. ಮೈಗ್ರೇನ್ ತಲೆನೋವು ಅಂದರೆ ಏನು, ಇದು ಯಾವುದು ಡಾಕ್ಟ್ರೇ ಹೊಸ ಕಾಯಿಲೆ ಹೇಳ್ತಾ ಇದ್ದೀರಾ, ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಿಮಗಂತೂ ಒಂದಲ್ಲ ಒಂದು ಕಾರಣಗಳಿಂದ ತಲೆನೋವು ಬಂದೇ ಇರುತ್ತಲ್ವ. ಸೊ ಅದರಲ್ಲಿ ಯಾವ ತಲೆನೋವು ನಿಮಗೆ ಬಂದಿರೋದು, ಅದಕ್ಕೇನು ಮನೆಯಲ್ಲೇ ರೆಮಿಡಿ ಮಾಡ್ಕೋಬೇಕು ಅಥವಾ ಅದಕ್ಕೇನು ಟ್ರೀಟ್ಮೆಂಟ್ ತೊಗೋಬೇಕು. ಕೆಲವೊಬ್ಬರು ಏನೋ ಎಷ್ಟೊಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಿರ್ತಾರೆ, ಹೊರಗಡೆ ಹೋಗೋಕ್ಕಾಗಲ್ಲ, ಒಂದು ದಿವಸ ತಲೆನೋವು ಬಂತು ಅಂತ ಹೇಳಿದ್ರೆ ಒಂಥರ ಕುಟ್ಟದಂಗೆ ಆಗ್ತಾಯಿರುತ್ತೆ ಅಥವಾ ಇರಿಟೇಷನ್ ಆಗ್ತಾಯಿರುತ್ತೆ, ಆವಾಗ ಒಂದ್ಸರಿ ಮಲಗಬೇಕು ಅನಿಸ್ತಾಯಿರುತ್ತೆ. ಈ ಥರ ತಲೆನೋವುಗಳನ್ನ ನೀವು ಸಾಕಷ್ಟು ಅನುಭವಿಸಿರ್ತೀರ. ಓಕೆ, ಆದರೆ ಕೆಲವೊಂದ್ಸರಿ ಏನು ಮಾಡ್ಕೊಂಡಿರ್ತೀರ ಅಂತ ಹೇಳಿದ್ರೆ, ಮೈಗ್ರೇನ್ ತಲೆನೋವು ಬಗ್ಗೆ ಟಿ ವಿಲೆಲ್ಲ ನೋಡಿರ್ತೀರ, ಅಥವಾ ಬ್ರೈನಲ್ಲಿ ಏನಾದರೂ ಏನೋ ಕ್ಯಾನ್ಸರ್ ಆಗಿದೆಯಾ ಅಥವಾ ಬ್ರೈನಲ್ಲಿ ಏನಾದರೂ ಕ್ಲಾಟ್ ಆಗಿದೆಯಾ, ಆ ಥರದ್ದೆಲ್ಲ ಯೋಚನೆ ಮಾಡ್ತಿರ್ತೀರ. ಅದ್ರದ ಬಗ್ಗೆ ಮೈಗ್ರೇನ್ ತಲೆನೋವು ಜೊತೆಗೆ ಎಲ್ಲ ಥರದ ತಲೆನೋವು ಬಗ್ಗೆನೂ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಂಬಿಟ್ಟು ಅದನ್ನು ನೀವು ಯಾವ ರೀತಿ ತಲೆನೋವು ಬಂದಿದೆ ಅಂತ ಅಂದ್ಕೊಂಡು ಅದನ್ನು ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಅದನ್ನು ನೀವು ಪ್ರಾಬ್ಲಮ್ ಬಂದಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ, ಅದು ಸಿಂಪಲ್ ತಲೆನೋವು ಬಂದಿರುತ್ತೆ ಅಂತಂದರೆ ಅದನ್ನು ಆರಾಮಾಗಿ ನೆಮ್ಮದಿಯಾಗಿರಿ. ಆ ಥರ ತಲೆನೋವು ಬಂದಾಗ ನೀವು ಜಸ್ಟ್ ಅದಕ್ಕೆ ಏನು ರೆಮಿಡಿ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಆರಾಮಾಗಿರಿ. ಈ ಸಂಚಿಕೆ ಉದ್ದೇಶ ಇಷ್ಟೇ. ಓಕೆ, ಈ ಮೈಗ್ರೇನ್ ತಲೆನೋವು ಅಂತ ಹೇಳಿದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಬ್ರೈನಿಗೆ ಸಪ್ಲೈ ಮಾಡುವಂಥ ಆರ್ಟ್ರೀಸ್ ಮತ್ತು ವೇನ್ಸ್ ಏನಿದೆ ಅಂದರೆ ರಕ್ತನಾಳಗಳೇನಿರುತ್ತಲ್ವ, ಆ ರಕ್ತನಾಳಗಳಲ್ಲಿ ಏನೋ ಒಂದು ಕೆಮಿಕಲ್ ಸೆಕ್ರೇಷನ್ ಆಗುತ್ತೆ. ಆ ಕೆಮಿಕಲ್ ಸೆಕ್ರೇಷನ್ ಆಗಿರೋದು ಅದರಲ್ಲಿ ಒಂದು ಆ ವೇನ್ಸ್ ಏನಿರ್ತಲ್ಲ ಅದು ಊದ್ಕೊಳ್ಳುತ್ತೆ, ಅದಕ್ಕೆ ಡೈಲೇಷನ್ ಆಗೋದು ಅಂತ ಹೇಳ್ತೀವಿ. ಆ ಡೈಲೇಟ್ ಆಗಿಬಿಟ್ಟು ನಿಮಗೇನಾಗಿರುತ್ತೆ ಅಲ್ಲಿ ಏನೋ ಒಂಥರ ಟಪ ಟಪ ಹೊಡ್ಕೊಳ್ತಾ ಇರುತ್ತೆ. ಅಂದರೆ ಮೇಯ್ನಾಗಿ ಅಂತ ಹೇಳಿದ್ರೆ ಈ ಹುಬ್ಬು ಪಕ್ಕದಲ್ಲಿ ಇರುತ್ತಲ್ವ, ಆ ಜಾಗದಲ್ಲಿ ಒಂಥರ ಏನೋ ಪಲ್ಸಟೈಲ್ ಆಗ್ತಾ ಇರುತ್ತೆ. ಅಂದರೆ ಏನಾದರೂ ಇವಾಗ ಏನಾದ್ರು ಒಂದು ಆರ್ಟ್ರೀಸ್ ಮತ್ತು ವೆನ್ಸ್ ಅಥವಾ ಈ ಪಲ್ಸ್ ನೋಡಿದಾಗ ಅಥವಾ ನರಗಳು ಒಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಥರ ಒಡ್ಕೊಳ್ತಾ ಇರುತ್ತೆ. ಓಕೆ, ಅದು ಮೇಯ್ನಾಗಿ ಮೈಗ್ರೇನ್ ಹೆಡ್ಡೇಕ್ ಆಗಿರೋಂಥ ಒಂದು ಸಿಂಪ್ಟಮ್ಸ್ ಅಷ್ಟೇ. ಅದರಲ್ಲಿ ಯಾವ್ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ, ಮೈಗ್ರೇನ್ ಹೆಡ್ಡೇಕ್ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಅರ್ಧ ತಲೆನೋವು ಬರ್ತಾ ಇರುತ್ತೆ. ಕೆಲವೊಬ್ಬರು ಹೇಳಿ ಸಾಮಾನ್ಯವಾಗಿ ಹೇಳಿರೋದನ್ನು ಕೇಳಿದ್ದೀನಿ, ಡಾಕ್ಟ್ರೆ ಅರ್ಧ ತಲೆನೋವು ಬರ್ತಾ ಇದೆ ಅಥವಾ ಫುಲ್ ತಲೆನೋವು ಬರ್ತಾ ಇದೆ ಅಥವಾ ಹಿಂದೆ ತಲೆನೋವು ಬರ್ತಾ ಇದೆ, ಈ ಥರದ್ದನ್ನು ಹೇಳಿರ್ತೀರ. ಕೆಲವೊಂದು ಸರಿ ಅರ್ಧ ಎರಡೂ ಕಡೆ ತಲೆನೋವು ಕೂಡ ಬರುತ್ತೆ ಮೈಗ್ರೇನ್ ಹೆಡ್ಡೇಕಲ್ಲಿ. ಈ ಅರ್ಧ ತಲೆನೋವು ಬರೋದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ಈ ಹುಬ್ಬು ಏನೋ ಈ ಮೂಗಿನ ಒಂದು ಕಡೆ ಅಂದರೆ ಒಂದು ಕಡೆ ಫುಲ್ಲು ತಲೆನೋವು ಹಿಂದೆಯಿಂದ ಹಿಡಿದ್ಬಿಟ್ಟು ಅಲ್ಲೆಲ್ಲದನ್ನು ಅಂದರೆ ಕತ್ತಿಂದ ಹಿಡಿದ್ಬಿಟ್ಟು ಎಲ್ಲ ಕಡೆಯೂ ತುಂಬ ತಲೆನೋವು ಬರ್ತಾ ಇರುತ್ತೆ. ಕೆಲವೊಂದು ಸರಿ ಒಂದೇ ಕಡೆ ಇರ್ಬೋದು ಅಥವಾ ಒಂದು ಕಡೆ ಬೇರೆ ಬೇರೆ ಕಡೆಯೂ ಅಡ್ಡಾಡ್ತಾ ಇರ್ಬೋದು ಅಥವಾ ಒಂದು ಭಾಗದಲ್ಲಿರ್ಬೋದು ಅಥವಾ ಫುಲ್ ಅರ್ಧ ತಲೆನೋವು ಕೂಡ ಇರ್ಬೋದು. ಕೆಲವೊಂದು ಸರಿ ಸ್ಟಾರ್ಟಿಂಗಲ್ಲಿ ಅರ್ಧ ತಲೆನೋವು ಬಂದ್ಬಿಟ್ಟು ಇನ್ನೇ ಬರ್ತಾ ಬರ್ತಾ ಫುಲ್ ತಲೆನೋವು ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇದು ಮೈಗ್ರೇನ್ ಹೆಡ್ಡೇಕ್ ಮೇನ್ ಸಿಂಪ್ಟಮ್ಸ್. ಅದ್ರ ಜೊತೆಗೆ ಇನ್ನೂ ಒಂದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಒಂದು ಬಿಸಿಲು ನೋಡೋಕ್ಕಾಗಲ್ಲ ಅಥವಾ ಅಥವಾ ಬೆಳಕು ನೋಡೋಕ್ಕೂ ಕೂಡ ಕೆಲವೊಂದು ಸರಿ ಕಷ್ಟ ಆಗ್ತಾ ಇರುತ್ತೆ, ಅಥವಾ ಯಾರಾದರೂ ಮಾತಾಡಿದರೆ ತುಂಬ ಸಿಟ್ಟು ಬರ್ತಾ ಇರುತ್ತೆ, ತುಂಬ ಕೋಪ ಬರ್ತಾ ಇರುತ್ತೆ, ಅವ್ರ ಆ ಥರದ್ದು ಮೈಗ್ರೇನ್ ಹೆಡ್ಡೇಕ್ ಮೇನ್ ಸಿಂಪ್ಟಮ್ಸ್. ಇವೇನೂ ಇರಲ್ಲ ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ತಲೆನೋವು ಬಂದಾಗ ಒಂದು ಕಡೆ ಮಲಗಬೇಕು ಅಂತ ಅನಿಸುತ್ತೆ ಅಥವಾ ಕತ್ತಲ ರೂಮಲ್ಲಿ ಇರಬೇಕು ಅನಿಸುತ್ತೆ, ಇದು ಮೈಗ್ರೇನ್ ಹೆಡ್ಡೇಕ್ ಮೇನ್ ಸಿಂಪ್ಟಮ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸರಿ ವಾಂತಿ ಆದರೆ ಮಾತ್ರ ತಲೆನೋವು ಕಮ್ಮಿ ಆಗಿರುತ್ತೆ, ಅಥವಾ ವಾಂತಿ ಆಗಿಲ್ಲ ಅಂತಂದರೂ ಕೂಡ ಕೆಲವೊಂದು ಸರಿ ಒಂದು ಸರಿ ಬಂದಿರೋದು ಇವಾಗ ಬಂದುಬಿದ್ದು ಅಂತ ಅಂದ್ಕೊಳ್ಳಿ, ಎರಡು ದಿವಸ ಮೂರು ದಿವಸ ಆದ್ರೂ ತಲೆನೋವೇ ಹೋಗಲ್ಲ, ಆ ಥರ ತಲೆನೋವು ಬರೋದು ಮೈಗ್ರೇನ್ ಹೆಡ್ಡೇಕ್ ಸಿಂಪ್ಟಮ್ಸ್ ಆಗಿರುತ್ತೆ, ಅದು ಮೈಗ್ರೇನ್ ತಲೆನೋವು ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಏನೋ ಈ ಮೈಗ್ರೇನ್ ತಲೆನೋವು ಬಂದಿತ್ತು ಅಂತ ಹೇಳಿದ್ರೆ ತುಂಬ ದಿವಸಗಳಿಂದ ಬಂದಿರುತ್ತೆ. ಕೆಲವೊಂದು ಸರಿ ಸ್ಟಾರ್ಟಿಂಗಲ್ಲಿ ಅದು ಎರಡು ತಿಂಗಳಿಗೊಂದು ಸರಿ ಅಥವಾ ಒಂದು ತಿಂಗಳಿಗೊಂದು ಸರಿ ಬರ್ತಾ ಇರುತ್ತೆ, ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡಿರ್ತೀರ, ಹದಿನೈದು ದಿವಸಕ್ಕೊಂದು ಸರಿ ಬರುತ್ತೆ. ಇನ್ನೂ ಒಬ್ಬೊಬ್ಬರಿಗೆ ಒಂದು ವಾರದಲ್ಲಿ ಎರಡು ಸರಿ ಬರುತ್ತೆ, ಅಥವಾ ಒಂದು ಸರಿ ಬಂದಿರೋದು ಎರಡು ದಿವಸ ಮೂರು ದಿವಸ ಆದ್ರೂ ಹೋಗೋದೇ ಇಲ್ಲ, ಯಾವುದೇ ಮಾತ್ರೆ ತೊಗೊಳ್ಳಿ ಏನೇ ತೊಗೊಂಡ್ರು ಮೈಗ್ರೇನ್ ಥರನೂ ಹೋಗಲ್ಲ, ಇದು ಮೈಗ್ರೇನ್ ಹೆಡ್ಡೇಕ್ ಸಿಂಪ್ಟಮ್ಸ್ ಆಗಿರುತ್ತೆ. ಇನ್ನೂ ಕೆಲವೊಂದು ಸರಿ ಕೇಳಿರ್ತೀರಾ, ಕೆಲವೊಂದು ಸರಿ ತಲೆನೋವು ತಡೆಯೋಕ್ಕಾಗಲಿಲ್ದಂಗೆ ಆತ್ಮಹತ್ಯೆ ಮಾಡಿಕೊಂಡ್ರು, ಸುಸೈಡ್ ಮಾಡಿಕೊಂಡ್ರು ಅಂತ ಪೇಪರಲ್ಲಿ ನ್ಯೂಸಲ್ಲಿ ಅದೆಲ್ಲ ಬಂದಿರೋದು ನೋಡಿರ್ತೀರ.
ಅದು ಇವಾಗಂದಂತೂ ಒಂದು ಹತ್ತು ವರ್ಷದಿಂದ ಈ ಕಡೆ ಅಂತೂ ಮೈಗ್ರೇನ್ ಹೆಡ್ಏಕ್ ಬಗ್ಗೆ ಆ ಥರ ಅಂದರೆ ತಲೆನೋವು ಬಂದು ಅಥವಾ ಹೊಟ್ಟೆನೋವು ಬಂದು ಸತ್ತಿರೋ ಸಂಖ್ಯೆ ತುಂಬ ಕಮ್ಮಿ ಅಂತ ಹೇಳ್ಬೋದು. ಆದರೆ ಒಂದೊಂದು ಸರಿ ಮುಂಚೆ ಎಲ್ಲ ಅದೇ ಥರನೇ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಮೈಗ್ರೇನ್ ಹೆಡ್ಏಕ್ ಅನ್ನೋದು ಅಷ್ಟು ಸೀವಿಯರ್ ಆಗಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಇದಕ್ಕೆ ಏನು ಮಾಡ್ಬೇಕು ಡಾಕ್ಟ್ರೇ? ಏನೋ ಕಂಪ್ಲೀಟಾಗಿ ಹೋಗೋದೇ ಇಲ್ವಾ, ಲೈಫ್ ಲಾಂಗ್ ಹಂಗೆ ಅನುಭವಿಸ್ತಾನೆ ಇರಬೇಕಾ? ಆ ಥರದೊಂದು ಯೋಚನೆ ಬರುತ್ತೆ. ಅವಾಗೇನು ಮಾಡಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಒಂದು ವಿರೇಚನ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬೇದಿ ಮುಖಾಂತರ ಟಾಕ್ಸಿನ್ಸ್ ಎಲ್ಲದನ್ನೂ ಹೊರಗಡೆ ಹೋಗುತ್ತೆ. ಅದು 8 ದಿನ ಟ್ರೀಟ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು 3-6 ತಿಂಗಳವರೆಗೂ ರೆಗ್ಯುಲರಾಗಿ ಮೆಡಿಸಿನ್ ತೊಗೊಳ್ತಾ ಬಂದರೆ ಸಾಕೇ ಸಾಕು. ಎಷ್ಟೇ ಮೈಗ್ರೇನ್ ತಲೆನೋವು ಇರಲಿ, ಒಂದು 10 ವರ್ಷ 20 ವರ್ಷ 30 ವರ್ಷದಿಂದ ತಲೆನೋವು ಅನುಭವಿಸ್ತಾ ಇದ್ದರೂ ಕೂಡ ಈ ಎಕ್ಸ್ಪೆಷಲಿ ಮೈಗ್ರೇನ್ ಹೆಡ್ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಕೆಲವೇ ಏನೋ ತಿಂಗಳುಗಳಲ್ಲಿ, ಅಂದರೆ ಒಂದು 3-6 ತಿಂಗಳವರೆಗೂ ರೆಗ್ಯುಲರಾಗಿ ಮೆಡಿಸಿನ್ ತೊಗೊಂಡ್ರೆ ಸಾಕಾಗತ್ತೆ, ಎಷ್ಟೇ ಮೈಗ್ರೇನ್ ತಲೆನೋವು ಬಂದಿದ್ದರೂ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಏನು ಮೆಡಿಸಿನ್ ತೊಗೋಬೇಕಾಗತ್ತೆ ಅಂತ ಹೇಳಿದ್ರೆ ಅನರ್ಷಕ್ಷಾರ ಅಂತಿರುತ್ತೆ, ಸುಖವಿರೇಚನ ಚೂರ್ಣ ಅಂತಿರುತ್ತೆ, ವಯಂ ಆಯಿಲ್ ಅಂತಿರುತ್ತೆ, ಆ ಜೊತೆ ರಾಸ್ತಾದಿ ಲೇಪ ಅಂತಿರುತ್ತೆ. ಇವುಗಳನ್ನಷ್ಟೇ ತೊಗೊಳ್ತಾ ಬಂದರೆ ಒಂದು 3 ತಿಂಗಳವರೆಗೂ ಕಂಪ್ಲೀಟಾಗಿ ಮೈಗ್ರೇನ್ ಹೆಡ್ಏಕ್ನ ವಾಸಿ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಮೈಗ್ರೇನ್ ಹೆಡ್ಏಕ್ ಬಗ್ಗೆ ಆಗೋಯಿತು. ಅದ್ರ ಜೊತೆಗೆ ಇವಾಗ ಬೇರೆ ಬೇರೆ ತಲೆನೋವು ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಯಾವ ಥರ ತಲೆನೋವು ಬರುತ್ತೆ? ಟೋಟಲಾಗಿ 5-6 ಥರ ತಲೆನೋವು ಬರುತ್ತೆ. ಒಂದು ಅಂತೇಳಿದ್ರೆ ಈ ಫ್ರಂಟಲ್ ರೀಜನ್, ಅಂದರೆ ಮುಂದುಗಡೆ ತಲೆನೋವು ಬರ್ತಾ ಇರುತ್ತೆ. ಅದು ಯಾವಾಗ ಬರುತ್ತೆ ಅಂತೇಳಿದ್ರೆ ಜಾಸ್ತಿ ಏನೋ ವರ್ಕ್ ಮಾಡೋರಿಗೆ ಅಥವಾ ಏನೋ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಓದೋದಾಗಿರ್ಬೋದು ಅಥವಾ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದು, ಇವಾಗ ಟಿ ವಿ ರಿಪೇರಿ ಆಗಿರ್ಬೋದು, ವಾಚ್ ರಿಪೇರಿ ಆಗಿರ್ಬೋದು, ಅಂಥವ್ರಿಗೆ ಈ ಏನೋ ಫ್ರಂಟಲ್ ಹೆಡ್ಏಕಿಂದ ತಲೆನೋವು ಬರ್ತಾ ಇರುತ್ತೆ. ಅದು ಯೂಶ್ವಲ್ ತಲೆನೋವು ಇಲ್ಲಿ ಬರ್ತಾ ಇರುತ್ತೆ. ಈ ಕಡೆ ತಲೆನೋವು ಬರ್ತಾ ಇದ್ದರೆ ಏನು ಮಾಡಬೇಕು ಅಂತೇಳಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಿಕೊಂಡು ಅವರು ವರ್ಕ್ನ ಮಾಡಿದರೆ ಸಾಕು, ಅದಕ್ಕೆ ಯಾವುದೇ ಥರ ಮೆಡಿಸಿನ್ಸ್ ಬೇಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಅಂತೇಳಿದ್ರೆ ಈ ಮೇಲ್ಗಡೆ ನೆತ್ತಿ ಮೇಲೆ ತಲೆನೋವು ಬರ್ತಾ ಇರುತ್ತೆ. ಇದಂತೂ ಕಾಮನ್ ಆಗಿ ಅದಕ್ಕೆ ಟೆನ್ಷನಲ್ ತಲೆನೋವು ಅಂತ ಹೇಳ್ತೀವಿ. ಈ ಟೆನ್ಷನ್ ತಲೆನೋವು ಅಂತ ಹೇಳಿದ್ರೆ ಏನಾದರೂ ಒಂದು ಸ್ವಲ್ಪ ತುಂಬ ಯೋಚನೆ ಮಾಡಿರ್ತೀರ ಅಥವಾ ಏನಾದರೂ ಭಾಳ ಏನಾದರೂ ಏನೋ ಗಾಬರಿ ಪಟ್ಕೊಂಡಿರ್ತೀರ, ಯೋಚನೆ ಮಾಡಿರ್ತೀರ ಅಥವಾ ಸ್ಟ್ರೆಸ್ಸು ಸ್ಟ್ರೈನು ಆಗಿರುತ್ತೆ, ಆ ಟೈಮಲ್ಲಿ ಈ ಏನೋ ಟೆನ್ಷನ್ ತಲೆನೋವು ಬರುತ್ತೆ. ಆ ಟೆನ್ಷನ್ ತಲೆನೋವು ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮೇನಾಗಿ ಅಂತ ಹೇಳಿದ್ರೆ ನೆತ್ತಿ ಮೇಲೆ ತಲೆನೋವು ಬರ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಅದ್ರ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯಾವ್ಯಾವ ವಿಚಾರಗಳಿಗೆ ಟೆನ್ಷನ್ ಮಾಡ್ಕೋಬೇಕೋ ಆ ವಿಚಾರಕ್ಕಷ್ಟೇ ಟೆನ್ಷನ್ ತೊಗೊಳ್ಳಿ. ಯಾವ ಏನೋ ಎಲ್ಲ ವಿಚಾರಕ್ಕೂ ತುಂಬ ಟೆನ್ಷನ್ ತೊಗೊಳ್ಳೋದು ಬೇಡ. ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಿ, ರಿಲ್ಯಾಕ್ಸ್ ಮಾಡಿ, ಒಂಥರ ತಂಪಾಗಿರೋ ಪದಾರ್ಥ ತಂಪಾಗಿರೋ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಅಥವಾ ಪಾರ್ಕಲ್ಲಿ ಅಥವಾ ಆ ಥರ ಪ್ಲೇಸಲ್ಲಿ ಕೂತ್ಕೊಂಡು ಆ ಟೆನ್ಷನ್ನ ರಿಲೀಫ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅದು ನಿಮ್ಮ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವ ವಿಚಾರಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ ಆ ವಿಚಾರನ ಸಾಲ್ವ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಇದೆ, ಅದು ಮಾನಸ ಮಿತ್ರವಟಿ ಅಂತಿರುತ್ತೆ, ಅಶ್ವಗಂಧ ಚೂರ್ಣ ಅಂತಿರುತ್ತೆ, ಆಮೇಲೆ ಶುಕ್ರ ಮಾತ್ರಕವಟಿ ಅಂತಿರುತ್ತೆ, ಆಮೇಲೆ ಭೃಂಗರಾಜ ತೈಲ ಅಂತಿರುತ್ತೆ, ಕ್ಷೀರಬಲ ತೈಲ ಅಂತಿರುತ್ತೆ. ಇವುಗಳನ್ನ ನಿಮಗೆ ಯಾವುದು ಸೆಟ್ ಆಗುತ್ತಲ್ಲ ಅದನ್ನು ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅವನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೆನ್ಷನ್ ತಲೆನೋವು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇನ್ನೊಂದು ಅಂತೇಳಿದ್ರೆ ಹಾಸ್ಪಿಟಲ್ ಹೋಗಂದರೆ ಹಿಂದ್ಗಡೆ ತಲೆನೋವು ಬರ್ತಾ ಇರುತ್ತೆ. ಅವಾಗ ಯಾವಾಗ ಏನೋ ಹಿಂದ್ಗಡೆ ತಲೆನೋವು ಬರ್ತಾ ಇರುತ್ತೆ ಅಂದರೆ ಯಾವಾಗ ನಿಮಗೆ ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ ಆವಾಗ ನಿಮಗೆ ಹಿಂದ್ಗಡೆ ತಲೆನೋವು ಬರ್ತಾ ಇರುತ್ತೆ. ಏನಾದರೂ ಅಂದರೆ ಹಿಂದ್ಗಡೆ ಏನಾದರೂ ಈ ರೀಜನಲ್ಲಿ ತಲೆನೋವು ಬರ್ತಾ ಇದೆ ಅಂತೇಳಿದ್ರೆ ಹೋಗ್ಬಿಟ್ಟು ಒಂದ್ಸರಿ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಏನಾದರೂ ಸ್ಪೆಕ್ಟಕಲ್ಸ್ ಏನಾದರೂ ಬರ್ತಾ ಇತ್ತು ಅಂದರೆ ಸ್ಪೆಕ್ಟ್ಸ್ ಯೂಸ್ ಮಾಡಿ ಆ ತಲೆನೋವು ಏನೋ ಹಾಸ್ಪಿಟಲ್ಲೋಗಲ್ಲಿ ಬರ್ತಕ್ಕಂಥ ತಲೆನೋವು ಕಂಪ್ಲೀಟಾಗಿ ವಾಸಿಯಾಗುತ್ತೆ. ಇನ್ನೊಂದು ಅಂತೇಳಿದ್ರೆ ಅಕಸ್ಮಾತ್ ಏನಾದರೂ ಬ್ರೈನಲ್ಲಿ ಏನಾದರೂ ಕ್ಲಾಟ್ ಆಗಿದೆ ಅಥವಾ ಪ್ಯಾರಲೈಸಿಸ್ ಆಗಿದೆ ಅಥವಾ ಪ್ಯಾರಲೈಸಿಸ್ ಆಗೋ ಸ್ಟೇಜಲ್ಲಿದೆ ಅಂತಂದರೂ ತಲೆನೋವು ಬರ್ತಾ ಇರುತ್ತೆ. ಅವಾಗ ಯೂಶ್ವಲಿ ಏನಾಗುತ್ತೆ ಅಂತೇಳಿದ್ರೆ ಆ ತಲೆನೋವು ಕಂಟಿನ್ಯೂಸ್ ಇರುತ್ತೆ ಮತ್ತು ಏನೋ ವಾಮಿಟ್ ಆಗ್ತಾ ಇರುತ್ತೆ ಅಥವಾ ತಲೆನೋವು ಏನಾದರೂ ಒಡೆತ ಬಿದ್ದಿರುತ್ತೆ ಅಥವಾ ಏನಾದರೂ ತಲೆ ಮೇಲಿಂದ ಕೆಳಗಡೆ ಬಿದ್ದಿರ್ತೀರ ಅಥವಾ ಏನಾದರೂ ಒಡೆದಿರ್ತಾರೆ ಅಥವಾ ಬುಗುಟು ಬಂದಿರುತ್ತೆ ಅಥವಾ ಏನಾದರೂ ಚಿಕ್ಕ ಮಕ್ಕಳು ಬಿದ್ದಿರ್ತಾರೆ ಈ ಥರ ಏನಾದಾಗ ತಲೆನೋವು ಬರುತ್ತೆ. ಆ ತಲೆನೋವು ಬಂದಿರೋದು ವಾಮಿಟ್ ಆಗ್ತಾ ಇರುತ್ತೆ, ಅನ್ಕಂಟ್ರೋಲ್ಡ್ ವಾಮಿಟಿಂಗ್, ವಾಮಿಟಿಂಗ್ ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಆ ಥರ ಇತ್ತು ಅಂದರೆ ಅಥವಾ ಒಂದು ಡೇನಲ್ಲಿ 4-5 ಸಾರಿ ವಾಮಿಟ್ ಆಗ್ತಾ ಇರುತ್ತೆ, ಈ ಏನಾದರೂ ಆ ಥರ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಿತ್ತು ಅಂತ ಹೇಳಿದ್ರೆ
ಬ್ರೈನಲ್ಲಿ ಏನಾದರೂ ಕ್ಲಾಟ್ ಆಗಿರುತ್ತೆ ಅಥವಾ ಅದೇನಾದರೂ ಕ್ಯಾನ್ಸರಸ್ ಥರನೂ ಇರೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಅದನ್ನು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ನೀವು ನೋಡಿ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ನೋಡಬೇಕಾಗತ್ತೆ ಯಾವ ರೀತಿ ಅದು ಕ್ಲಾಟ್ ಆಗಿದೆ ಅಥವಾ ಯಾವ ರೀತಿ ತೊಂದರೆ ಆಗಿದೆ ಅಂತ. ಓಕೆ, ಇದನ್ನು ಅದಕ್ಕೆ ಮತ್ತೆ ಈ ಥರ ಕ್ಯಾನ್ಸರಸ್ ಆಗಿತ್ತು ಅಥವಾ ಒಳಗಡೆ ಏನಾದರೂ ಕ್ಲಾಟ್ ಆಗಿತ್ತು ಅಂದರೂ ಬೇರೆ ಬೇರೆ ಟ್ರೀಟ್ಮೆಂಟನ್ನು ತೊಗೋಬೇಕಾಗುತ್ತೆ. ಇನ್ನೊಂದು ಅಂತೇಳಿದ್ರೆ ಬಿ ಪಿ ಜಾಸ್ತಿ ಆದಾಗ ಅಂದರೆ ಬ್ಲಡ್ ಪ್ರೆಷರ್ ಏನು ಟೆಸ್ಟ್ ಮಾಡಿಸ್ತೀವಲ್ವ, ಆವಾಗ ಟೆಸ್ಟ್ ಮಾಡಿಸಿದಾಗಲೂ ಕೂಡ ಕೆಲವೊಂದು ಸರಿ ತಲೆ ಸುತ್ತು ಬರೋದು ಅಥವಾ ತೆರನೋ ಬರೋದು ಆಗುತ್ತೆ. ಇಷ್ಟು ಬೇರೆ ಆವಾಗ ಬಿ ಪಿ ಮಾತ್ರೆಗಳು ತೊಗೊಂಡ್ರೆ ವಾಸಿ ಆಗುತ್ತೆ. ಇಷ್ಟು ಈ ತಲೆನೋವುಗಳ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಂಚಿಕೆಯೊಳಗೆ ಬೇರೆ ಒಂದು ಡಿಸೀಸ್ ಬಗ್ಗೆ ಮತ್ತೆ ಮಾತಾಡೋಣ ಮತ್ತು ಚರ್ಚಿಸೋಣ. ಅಲ್ಲಿವರೆಗೂ ನಮಸ್ಕಾರ.